ಪ್ರಯೋಗಶಾಲೆ ಎನ್ನುವಂಥದ್ದು ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಇದರ ಪ್ರವರ್ತಿತವಾದ ಒಂದು ಅಂಗಸಂಸ್ಥೆಯಾಗಿದ್ದು, ಇದರಲ್ಲಿ ನಾವು ಟ್ರಸ್ಟಿಗಳು ಮತ್ತು ಸಮಾಜದ ಬಹುತೇಕರ ಸಹಕಾರದೊಂದಿಗೆ ಈ ನಂದಗೋಕುಲ ಗೋಶಾಲೆಯನ್ನು ನಿರ್ವಹಿಸುತ್ತಿರುವುದು ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಸ್ವಾತಂತ್ರ್ಯ ಬಂದು 75ನೇ ವರ್ಷದ ಈ ಸಂದರ್ಭದಲ್ಲಿ ಕವಿ ಸಿದ್ದಲಿಂಗಯ್ಯನವರು ಸ್ವಾತಂತ್ರ್ಯ ಬಂದಾಗ ಒಂದು ಹಾಡನ್ನು ಬರೆದಿದ್ದರು. ಒಂದೆರಡು ವರ್ಷಗಳ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸಿದ ಮೇಲೆ ಅವರಿಗೆ ಕಂಡಿದ್ದು, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಪೊಲೀಸರ ಬೂಟಿಗೆ ಬಂತು, ಕಳ್ಳ ಕಾಕರ ಲಾಟಿಗೆ ಬಂತು, ರಾಜಕಾರಣಿಗಳ ಟೊಪ್ಪಿಗೆ ಬಂತು ಎನ್ನೆಲ್ಲ ಬರೆದಿದ್ರು. ಆದರೆ ಸ್ವಾತಂತ್ರ್ಯ ಬಂದ ಬಳಿಕ ರಾಜಕೀಯ ಸ್ವಾತಂತ್ರ್ಯ ಇತ್ತು, ನಮಗೆ ಸಾಂಸ್ಕೃತಿಕ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಇವುಗಳನ್ನೆಲ್ಲ ನಮಗೆ ಹಂತ ಹಂತವಾಗಿ ಒದಗಿ ಬಂದು 75ನೇ ವರ್ಷದ ಈ ಸುಸಂದರ್ಭದಲ್ಲಿ ಭಾರತೀಯ ನಾಗರಿಕರೆಲ್ಲರೂ ಒಂದು ಸಂತೋಷದಿಂದ ಹೆಮ್ಮೆಯಿಂದ ಒಂದು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಅನುಭವಿಸುವಂತಹ ಕಾಲ ಒದಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಈ ಸ್ವಾತಂತ್ರ್ಯದ ಸಂಭ್ರಮದ ಸಂಕೇತವೇ ಗೋವುಗಳಿಗೆ ಸ್ವಾತಂತ್ರ್ಯ. ಎಲ್ಲೋ ಬಂದಿಗಳಾಗಬೇಕಿದ್ದ ಒಂದು ಟೆಂಪೋದೊಳಗೆ 75 ದನಗಳನ್ನು ತುರುಕಿಸಿ ಕೈಕಾಲುಗಳನ್ನೆಲ್ಲ ಮುದುಡಿಸಿಕೊಂಡು ಹೋಗಿರಬೇಕಿದ್ದ ದನಗಳು, ಗೋವುಗಳು ಇಲ್ಲಿ ಬಂದು ಸ್ವಚ್ಛಂದವಾಗಿ ಆರಾಮವಾಗಿ ತಿರುಗಾಡುತ್ತಿರುವಂತನ್ನು ಕಾಣುವುದೇ ಸ್ವಾತಂತ್ರ್ಯದ ಒಂದು ಪ್ರತೀಕ. ಹಾಗಾಗಿ ಇಂಥ ಒಂದು ಗೋವುಗಳಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಂತಹ ಒಂದು ಗೋಶಾಲೆಯಲ್ಲಿ ಬದುಕು ಕಟ್ಟೋಣ ಬನ್ನಿ ಎನ್ನುವಂತಹ ಒಂದು ತಂಡದ ಒಂದು ಸದಾಶಯದಿಂದ ಇಲ್ಲಿ ಕಾರ್ಯಕ್ರಮವನ್ನು ಏನು ಆಯೋಜಿಸಿದ್ದಾರೆ ಅವರಿಗೆ, ರಾಜೇಶಣ್ಣನಿಗೆ ಮತ್ತು ಲಕ್ಷ್ಮೀ ಮೋಹನ್ರಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬದುಕು ಅಂತ ಹೇಳುವಂಥದ್ದು ಮನುಷ್ಯನಿಗೆ ಮಾತ್ರವಲ್ಲ, ಪ್ರಕೃತಿ ಮತ್ತು ಮಾನವ ಎರಡು ಸೇರಿದರೆ ಅದು ಬದುಕು ಆಗುವುದು ಅಂತ ಹೇಳುವಂತಹ ಒಂದು ಶುಭ ಒಂದು ಚಿಂತನೆಗಳೊಂದಿಗೆ ಪ್ರಕೃತಿಯ ಒಂದು ಸಂಕೇತವಾದ ಗೋವಿಗಾಗಿ ಮೇವು ಎನ್ನುವಂತಹ ಒಂದು ಅತ್ಯಂತ ಉತ್ತಮವಾದ ಕಲ್ಪನೆಯನ್ನು ಏನು ಇಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಪ್ರಾರಂಭೋತ್ಸವವಾಗಿ ಇಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಂಭ್ರಮ ನಡೆದಿರುವಂಥದ್ದು, ಇದು ಎಲ್ಲಿಯೋ ಆಗಬೇಕಿರುವಂಥದ್ದು ದೈವೇಚ್ಛೆ ಮತ್ತು ಸಮಾಜದ ಎಲ್ಲರ ಹೃದಯ ತುಂಬಿದ ಆಶೀರ್ವಾದದ ಇಚ್ಛೆಯಂತೆ ಇಲ್ಲಿ ಆಗುತ್ತಿರುವಂಥದ್ದು ಬಹಳಷ್ಟು ಸಂತೋಷದಾಯಕವಾದದ್ದು. ಈ ಸಂದರ್ಭದಲ್ಲಿ ಅಂದರೆ ನಾನು ಆಗದಿಂದ ತಿಮ್ಮಯ್ಯರನ್ನು ನೋಡ್ತಾ ಇದ್ದೇನೆ, ಎಂ ಸಿ ಮಾಡ್ತಾ ಇರುವಾಗ ಅವರಿಗೆ ಟೆನ್ಷನ್ ಆಗ್ತಾ ಇರ್ತದೆ, ಹೆಚ್ಚು ಹೊತ್ತಾಗ್ತದೆ ಹೆಚ್ಚು ಹೋಗ್ತಾ ಆಗ್ತದೆ ಅಂತ ಎಲ್ಲವನ್ನು ಒಂದು ಚುಟುಕಾಗಿ ಹೇಳಿ, ಯಾಕಂದರೆ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ, ಬಂದಿರುವಂಥ ಒಂದು ನಿಮ್ಮ ಆಶಯ ಏನಿದೆ, ನಿಮ್ಮ ಒಂದು ಹೃದಯ ತುಂಬಿದ ಭಾವನೆಗಳೇನಿದೆ ಇದನ್ನೆಲ್ಲ ನಮಗೆ ಅರ್ಥ ಮಾಡಿಕೊಂಡು ನಮ್ಮ ಹೃದಯವು ತುಂಬಿ ಬರ್ತಾ ಇದೆ. ಹೃದಯ ತುಂಬಿ ಬಂದಾಗ ಮಾತು ಮೌನವಾಗ್ತದೆ, ಮೌನವೇ ಸಂಗೀತವಾಗ್ತದೆ. ಹಾಗಾಗಿ ಇಲ್ಲಿ ಧ್ವನಿಸುತ್ತಿರುವಂಥದ್ದು ಗೋವುಗಳ ಮೂಕ ಗೋವುಗಳ ಉಸಿರಿನಲ್ಲಿ ಸಂಗೀತವನ್ನು ಹೃದಯ ಇದ್ದವನಿಗೆ ಕೇಳಬಹುದು. ಎಲ್ಲಿಯೋ ಒಂದು ಪಂಚತಾರ ಹೋಟೆಲಿನ ತಟ್ಟೆಗಳಲ್ಲಿ ಮಾಂಸಗಳಾಗಬೇಕಿದ್ದ ಈ ಗೋವುಗಳು ಇಲ್ಲಿ ಸ್ವಚ್ಛಂದವಾಗಿ ತಿರುಗಾಡಿಕೊಂಡಿರುತ್ತವೆ ಅಂತ ಹೇಳಿದರೆ ಅದಕ್ಕಿಂತ ಮಿಗಿಲಾದ ಸಂತೋಷ, ಅದಕ್ಕಿಂತ ಮಿಗಿಲಾದ ಸ್ವಾತಂತ್ರ್ಯೋತ್ಸವ ಇನ್ನೊಂದಿಲ್ಲ. ಹಾಗಾಗಿ ನಮ್ಮ ಈ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಗಡಿ ಕಾಯುವ ಯೋಧರಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರು ರಿಕ್ಷಾ ಡ್ರೈವರ್ಗಳಿರ್ಬೋದು ಅಥವಾ ಮೇಸ್ತ್ರಿ ಕೆಲಸಕ್ಕೆ ಹೋಗುವವರಿರ್ಬೋದು ಅವರೆಲ್ಲರ ಸಹಕಾರದಿಂದ ಈ ಗೋಶಾಲೆ ನಡೀತಾ ಇರುವಂಥದ್ದು ಇದೆ ಅಂತ ಹೇಳುವಂಥದ್ದಕ್ಕೆ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹಾಗಾಗಿ ಈ ಗೋವಿಗಾಗಿ ಮೇವು ಅಂತ ಹೇಳುವಂತ ಒಂದು ಕಲ್ಪನೆ ಏನಿದೆ ಇದರ ಅಂಗವಾಗಿ ನಾವು ನಿಮ್ಮನ್ನೆಲ್ಲ ಸ್ವಲ್ಪ ಕೇಳಲಿಕ್ಕೆ ಬರ್ಬೋದು. ಏನು ಅಂತ ಹೇಳಿದ್ರೆ ಹಣ ಕೊಡಿ ಅಂತ ಕೇಳುವುದಿಲ್ಲ, ನಿಮ್ಮ ಒಂದು ಚಹದ ಒಂದು ತಿಂಗಳಿಗೆ ಒಂದು ಚಹ ಕುಡಿಯಷ್ಟು ಒಂದು 50 ರೂಪಾಯಿ 25 ರೂಪಾಯಿ ಏನೋ ಒಂದು ಏನಾದರೂ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ನಿಮ್ಮ ಬಳಿಗೆ ನಾವು ಬರ್ತೇವೆ, ಬರುವಾಗ ನೀವು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಗೋ ಸೇವೆ ಎಂಬ ಈ ಯಜ್ಞದಲ್ಲಿ ತಾವೆಲ್ಲರೂ ಒಂದು ಪಾಲ್ಗೊಳ್ಳಬೇಕು ಎನ್ನುವಂಥ ಒಂದು ಪರಿಕಲ್ಪನೆಯಿಂದ ಅತ್ಯಂತ ದೊಡ್ಡ ದೊಡ್ಡ ಶ್ರೀಮಂತರ ಬಳಿ ದಾನವನ್ನು ಕೇಳಿ ಒಂದು ಗೋಶಾಲೆಯನ್ನು ನಡೆಸುವಂಥದ್ದು ಅಷ್ಟು ಸುಲಭವಲ್ಲ. ಸರ್ವರ ಪಾಲ್ಗೊಳ್ಳುವಿಕೆಯಿಂದ, ಯಾವುದು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಸಬ್ ಕೆ ಸಾಥ್ ಮತ್ತು ಸಬ್ ಕಾ ಪ್ರಯಾಸ್ ಅಂತ ಹೇಳುವಂಥದ್ದು ಏನಿದೆ ಅದು ಪರಿಪೂರ್ಣಗೊಳ್ಳಬೇಕಾದ್ರೆ ಅದರ ಸಂಕೇತವಾಗಿ ಈ ನಂದಗೋಕುಲ ಗೋಶಾಲೆಯನ್ನು ನಿಮ್ಮ ಮಡಿಲಿಗಿರಿಸಿದ್ದೇವೆ. ಈ ನಂದಗೋಕುಲ ಗೋಶಾಲೆ ನಮ್ಮ ಗೋಶಾಲೆ ಎನ್ನುವಂತಹ ಒಂದು ಪರಿಕಲ್ಪನೆ ನಿಮಗೆಲ್ಲರಿಗೂ ಮೂಡಿ ಬರಲಿ. ಅದಕ್ಕಾಗಿ ಶ್ರಮಿಸಿದ ಈ ಒಂದು ನಮಗೆ ಅತ್ಯಂತ ಒಂದು ದೊಡ್ಡ ಮಟ್ಟದ ಪ್ರಚಾರವನ್ನು ಮತ್ತು ಸಮಾಜಕ್ಕೆ ನಮ್ಮನ್ನು ಮುಟ್ಟಿಸುವಂತಹ ಕೆಲಸವನ್ನು ಮಾಡಿರುವಂತಹ ರಾಜೇಶ್ ಭಾಯಿ ಮತ್ತು ಲಕ್ಷ್ಮೀ ಮೋಹನ್ ಏನಿದ್ದಾರೆ ಅವರ ಶ್ರಮಕ್ಕೆ ನನ್ನ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ.